ಕರಸೇವಕ ಶ್ರೀಕಾಂತ್ ಪೂಜಾರಿ ಬಿಡುಗಡೆಗೆ ತೀವ್ರಗೊಳ್ತಾ ಇದೆ ಬಿಜೆಪಿಯ ಹೋರಾಟ. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಹೇಳಿ ಕೇಸರಿ ನಾಯಕರು ಹೋರಾಟವನ್ನು ಆರಂಭ ಮಾಡ್ತಾ ಇದ್ದಾರೆ. ಪೊಲೀಸ್ ಠಾಣೆ ಎದುರೇ ಬಿಜೆಪಿ ನಾಯಕರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಪ್ರೊಟೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣೆ ಎದುರು ಮಾಜಿ ಸಚಿವ ಇವತ್ತು ಧರಣಿ ಮಾಡ್ತಾರಂತೆ, ದಾಣೆ ಅಂದ್ರೆ ಮಾಡಿದ್ದಾರೆ. ಠಾಣೆ ಎದುರು ಪ್ರತಿಭಟನೆ ಮಾಡ್ತಾ ಇದ್ದಂಥ ಸುನಿಲ್ ಕುಮಾರ್ ಪೊಲೀಸರ ವಶಕ್ಕೆ ತೆಗೆದುಕೊಂಡಿದ್ದಾರೆ ಬೆಂಗಳೂರಿನ ಪೊಲೀಸ್ ಠಾಣೆಯ ಮುಂದೆ. ಸದಾಶಿವನಗರ ಪೊಲೀಸ್ ಠಾಣೆಯ ಮುಂದೆ ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದರು ಸುನಿಲ್ ಕುಮಾರ್. ಮಾಜಿ ಸಚಿವರು ಹೌದು, ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯೂ ಹೌದು. ಸುನಿಲ್ ಕುಮಾರ್ ಪ್ರತಿಭಟನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ, ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ಳುವಂತೆ ಅನೇಕ ಬಾರಿ ಒತ್ತಡ ಹಾಕಿದರು. ಆನಂತರ ಅವರು ಕೇಳಲಿಲ್ಲ, ಆನಂತರದಲ್ಲಿ ಅವರನ್ನು ವಶಕ್ಕೆ ಪಡೆದು ಬಿಡುಗಡೆ ಮಾಡಲಾಯಿತು. ಈ ಹಿಂದೆಯೂ ಕೂಡ ಸುನಿಲ್ ಕುಮಾರ್ ಹೇಳಿದರು, ನಾನು ಕೂಡ ಕರಸೇವಕ, 1992ರಲ್ಲಿ ನಾನು ಕೂಡ ಕರಸೇವಕನಾಗಿ ಕೆಲಸ ಮಾಡಿದ್ದೆ, ನನ್ನನ್ನು ಕೂಡ ನೀವು ಬಂಧಿಸಿ ಅಂತ ಹೇಳಿದರು. ಆದರೆ ಇದೀಗ ರಾಮನ ಭಿತ್ತಿಪತ್ರದ ಜೊತೆಗೆ ಸದಾಶಿವನಗರ ಪೊಲೀಸ್ ಠಾಣೆಯ ಮುಂದೆ ಕುಳಿತಿದ್ದರು. ಅವರನ್ನು ಅರೆಸ್ಟ್ ಮಾಡಬೇಕು, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ ಪ್ರತಿಭಟನೆ ಕೂತಿದ್ದರು ಸದಾಶಿವನಗರ ಪೊಲೀಸ್ ಠಾಣೆಯ ಮುಂದೆ. ತಕ್ಷಣ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ, ಅವರನ್ನು ಬಂಧಿಸಿ ಬಿಡುಗಡೆ ಮಾಡಿದ್ದಾರೆ. ಆ ಪ್ರತಿಭಟನೆಯನ್ನು ನಿಯಂತ್ರಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳ್ತಾ ಇದೆ, ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂಥ ರಾಜಕೀಯ ಇದೆಯಲ್ಲ, ಈ ಮೇಲಾಟಗಳು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕಾಣಸಿಗ್ತಾ ಇದೆ. ಈಗ ಸುನಿಲ್ ಕುಮಾರ್ ಅವರು ಕೂಡ ಕರಸೇವಕ ನನ್ನನ್ನು ಅರೆಸ್ಟ್ ಮಾಡಿ ಅಂತ, ಕೇವಲ ಸುನಿಲ್ ಕುಮಾರ್ ಮಾತ್ರವಲ್ಲ ಇನ್ನಷ್ಟು ಜನರು ಕೂಡ ಇದ್ದಾರೆ ಅಂತ ಕಾಣಿಸುತ್ತೆ. ಶಿವಕುಮಾರ್, ದಶರಥ್ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿರುವಂತದನ್ನ ಕಳಿಸಿ ನಿನ್ನೆ ಇಡೀ ರಾಜ್ಯಾದ್ಯಂತ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು. ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಕಳೆದ 3 ದಿನಗಳಿಂದಲೂ ಕೂಡ ಶ್ರೀಕಾಂತ್ ಪೂಜಾರಿ ಬಂಧನದ ವಿಚಾರದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ಶುರುವಾಗಿದೆ, ಪರವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ನಾಯಕರು ತೀವ್ರವಾಗಿ ಖಂಡನೆಯನ್ನ ವ್ಯಕ್ತಪಡಿಸಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿದ್ರೆ ಕಾಂಗ್ರೆಸ್ ನಾಯಕರು ಒಬ್ಬ ಆರೋಪಿಯ ಪರವಾಗಿ ಬಿಜೆಪಿ ನಾಯಕರು ನಿಲ್ಲುವಂತಹ ಪರಿಸ್ಥಿತಿ ಇವತ್ತು ದುಸ್ಥಿತಿ ಬಂದಿದೆ ಎನ್ನುವಂತ ನಿಟ್ಟಿನಲ್ಲಿ ಲೇವಡಿಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಬಂಧಿತ ಶ್ರೀಕಾಂತ್ ಪೂಜಾರಿ ಅವರ ವಿರುದ್ಧ 16 ಪ್ರಕರಣಗಳಿದೆ. ಅಕ್ರಮ ಮದ್ಯ ಮಾರಾಟ, ಕಳ್ಳತನ, ದೊಂಬಿ, ಗಲಾಟೆ ಪ್ರಕರಣಗಳು ದಾಖಲಾಗಿದೆ. ರಾಜ್ಯದಲ್ಲಿ ಬರಗಾಲ ಇದೆ, ಬರದ ಬಗ್ಗೆ ಇವರು ಚರ್ಚೆಯನ್ನ ಮಾಡ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರು ತೀವ್ರವಾಗಿ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ಪ್ರತಿಭಟನೆಗೆ. ಇವತ್ತು ಕೂಡ ಬಿಜೆಪಿ ಪ್ರತಿಭಟನೆ ಮುಂದುವರೆದಿದೆ. ಶಾಸಕ ಸುನಿಲ್ ಕುಮಾರ್ ಅವರು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯ ಮುಂದೆ ಏಕಾಂಗಿ ಧರಣಿಯನ್ನ ಕುಳಿತಿದ್ದಾರೆ. ಅವರನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಬಿಡುಗಡೆಯನ್ನು ಕೂಡ ಮಾಡಿದ್ದಾರೆ. ಕಾರ್ಯಕರ್ತರನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ, ಸುನಿಲ್ ಕುಮಾರ್ ಅವರ ಜೊತೆಗಿದ್ದಂತ ಕಾರ್ಯಕರ್ತರನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಯಾಕೆಂದ್ರೆ ಬಿಜೆಪಿ ಇದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ. ಲೋಕಸಭಾ ಚುನಾವಣೆ ಈಗ ಹತ್ರ ಆಗ್ತಾ ಇರೋದ್ರಿಂದ, ಅಯೋಧ್ಯೆ ಜನವರಿ 22ರಂದು ಲೋಕಾರ್ಪಣೆ ಆಗ್ತಾ ಇರೋದ್ರಿಂದ ಶ್ರೀರಾಮನ ಮಂದಿರ, ಈ ಹಿನ್ನೆಲೆಯಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ಹಿಂದೂ ಕರಸೇವಕನನ್ನ ಬಂಧನ ಮಾಡಿದ್ರು ಅನ್ನುವಂತ ವಿಚಾರವನ್ನೇ ಮುಂದಿಟ್ಕೊಂಡು ಇವತ್ತು ಬಿಜೆಪಿ ದೊಡ್ಡ ಮಟ್ಟದ ರಾಜಕೀಯ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಹೊರಟಿದೆ ಅಂತೇಳಿ ಕಾಂಗ್ರೆಸ್ ನಾಯಕರು ತೀವ್ರವಾದಂತ ಆರೋಪಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ಬಿಜೆಪಿ ಮುಂದುವರಿಸುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಕಳೆದ 3-4 ದಿನಗಳಿಂದಲೂ ಕೂಡ ನಿರಂತರವಾಗಿ ಈ ವಿಚಾರದಲ್ಲಿ ವಾಗ್ದಾಳಿಯನ್ನ ಸರ್ಕಾರದ ವಿರುದ್ಧ ಮಾಡ್ತಾನೆ ಇದ್ದಾರೆ, ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ, ದೊಡ್ಡ ಮಟ್ಟದ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ, ಧರಣಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಹಿಂದುತ್ವದ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ಇದೆ, ಹಿಂದೂಗಳನ್ನ ಕಂಡ್ರೆ ಕಾಂಗ್ರೆಸ್ಗೆ ಆಗ್ತಾ ಇಲ್ಲ ಅನ್ನುವಂತ ವಿಚಾರವನ್ನ ಜನರಿಗೆ ಸಂದೇಶವನ್ನ ತಲುಪಿಸ್ಬೇಕು, ಆ ನಿಟ್ಟಿನಲ್ಲಿ ಬಿಜೆಪಿ ಈ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಈ ಶ್ರೀಕಾಂತ್ ಪೂಜಾರಿ ಅವರ ಬಂಧನದ ವಿಚಾರದಲ್ಲಿ ದೊಡ್ಡ ಮಟ್ಟದ ರಾಜಕಾರಣವನ್ನ ಕಾಂಗ್ರೆಸ್ ನಾಯಕರು ನಿನ್ನೆ ಮಾಡಿದ್ರು, ಸುದ್ದಿಗೋಷ್ಠಿಯನ್ನ ಮಾಡಿ ಪ್ರಹ್ಲಾದ್ ಜೋಶಿ ಅವರು ಈ ಒಂದು ವಿಚಾರಗಳು ಶಿವಕುಮಾರ್ ನಿಮ್ಮ ಮಾಹಿತಿಗೆ.